ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರದ್ದು ತಿಂಡಿ ಆಗಿದೆ ಅಲ್ಲ ಮಕ್ಕಳ? ದೀಪಾವಳಿ ಹಬ್ಬದ ಶುಭಾಶಯಗಳು. ನೋಡೋಣ, ಆಗ ಅಪಘಾತ ಆಗುವಂಥ ಒಂದು ದೊಡ್ಡ ಆಘಾತ ಆಗಿರುವಂಥ ಒಂದು ಪಟಾಕಿಗಳನ್ನು ಹೊಡಿದೆ. ತುಂಬ ಸೂಕ್ಷ್ಮವಾಗಿರುವಂಥ ಪಟಾಕಿಗಳನ್ನು ಹಚ್ಚಿದ್ದೀರಲ್ವ? ಹೂಕುಂದಗಳಾಗಿರ್ಬೋದು, ಕೃಷ್ಣನ ಚಕ್ರ ಆಗಿರ್ಬೋದು, ಮಕ್ಕಳದ್ದು ನೀವು ಏನು ಹೀಗೆ ಹೂಕುಂದ ಅವೆಲ್ಲ ಹಾರಿಸ್ತೀರ, ಸುಸುರು ಬತ್ತಿ ಅಲ್ಲ, ಇದೇ ಥರ ಪಟಾಕಿಗಳನ್ನು ಹಾರಿಸಿದ್ದೀರ ಅಲ್ವ ಮಕ್ಕಳ? ದೊಡ್ಡ ದೊಡ್ಡ ಪಟಾಕಿಗಳನ್ನೆಲ್ಲ ಹೊಡೆಯೋದಕ್ಕೆ ಹೋಗಬೇಡಿ, ನಿಮ್ಮ ಸುರಕ್ಷತೆ ನೀವೇ ಕಾಪಾಡ್ಕೋಬೇಕು ಮಕ್ಕಳ. ಹಾಗಾಗಿ ನಾವು ಎಲ್ಲಿ ಎಲ್ಲಿ ನಿಲ್ಲಿಸಿದ್ವಿ ಮಕ್ಕಳ ಪದ್ಯ ಪಾಠ? ಯಾವುದು ಪದ್ಯ ಪಾಠ? ಆರು. ಯಾವುದು ಮಕ್ಕಳ? ಕಾಮನ ಬಿಲ್ಲು. ಕಾಮನ ಬಿಲ್ಲು ಮಕ್ಕಳ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಕ್ಕಳ ದಿನಾಚರಣೆ, ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀವಿ ಮಕ್ಕಳ. ಇಲ್ಲಿಂದಲೇ ನಿಮಗೆ ಪೂರ್ವಕವಾಗಿ ನಾವು ಮನ ತುಂಬಿ ನಿಮಗೆ ವಿಶಸ್ನ ಶುಭಾಶಯವನ್ನ ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಓದಿ, ಅರ್ಥ ಆಗ್ತಿದೆಯಲ್ಲ, ಮನೆಯಲ್ಲಿದ್ದೀನಿ, ಮ್ಯಾಮ್ ಬಂದೇ ನೋಡಲ್ಲ, ನಾವು ಯಾವ ನೋಟ್ಸು ಮಾಡ್ಕೊಳ್ಳೋಗಿಲ್ಲ ಅಂತ ಅಸಡ್ಡೆಯಿಂದ ಇರಬೇಡಿ. ಅಂದಿನ ತರಗತಿ ಮುಗಿಸ್ಕೊಳ್ಳ, ಅಂದಿನ ತರಗತಿನಲ್ಲೇ ಬರ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದೀವಿ ಮಕ್ಕಳ. ನಿಮಗೆ ಪರೀಕ್ಷೆ ಸಮಯ ಇನ್ನೇನೋ ಬರ್ತಾ ಇದೆ, ಗೊತ್ತಿದೆಯಲ್ಲ. ಈಗ ನಾವು ಪದ್ಯದ ಕಡೆ ಗಮನವನ್ನು ಕೊಡೋಣ. ಕಾಮನ ಬಿಲ್ಲು ಎಲ್ಲಿ ಕಮಾನನ ಕಟ್ಟಿದೆ? ಎಲ್ಲಿ ಕಮಾನನ ಕಟ್ಟಿದೆ ಮಕ್ಕಳ? ಹಾಗಸದಲ್ಲಿ. ಕಮಾನಬಿಲ್ಲು ಎಲ್ಲಿ ಕಮಾನನ ಕಟ್ಟಿದೆ? ಕಾಮನಬಿಲ್ಲು ಹಾಗಸದಲ್ಲಿ ಕಮಾನನ ಕಟ್ಟಿದೆ. ಕಾಮನಬಿಲ್ಲು ಅದು ಹೇಗೆ ಕಾಣಿಸ್ತಿದೆ? ಮೋಡದ ಎಲ್ಲಿ? ಮೋಡದ ನಾಡಿನ ಬಾಗಿಲಿಗೆ. ಮೋಡದ ನಾಡಿನ ಬಾಗಿಲಿಗೆ ಕಮಾನಬಿಲ್ಲು ಕಮಾನು ಕಟ್ಟಿದೆ. ಅಲ್ಲಿ ಬಣ್ಣಗಳೆಲ್ಲ ಹೇಗೆ ಕಾಣಿಸ್ತಿದೆ? ಬಣ್ಣಗಳ ಒಟ್ಟು ಎಷ್ಟು ಬಣ್ಣಗಳಿದೆ ಕಾಮನಬಿಲ್ಲಿನಲ್ಲಿ? ಎಷ್ಟಿದೆ? ಏಳು ಬಣ್ಣಗಳಿವೆ. ಎಷ್ಟು ಬಣ್ಣ? ಏಳು ಬಣ್ಣ. ಯಾವ್ಯಾವುದು? ಯಾವ್ಯಾವ ಬಣ್ಣಗಳು? ಹಾ, ಕೇಸರಿ ಬಿಳಿ, ಸಾರಿ, ಕೇಸರಿ ನೀಲಿ ನೇರಳೆ ಹಸಿರು ಹಳದಿ ಕೆಂಪು ಅಶೋಕ ಚಕ್ರದ ನೀಲಿ ಬಣ್ಣ ಅಲ್ವಾ? ನಂತರ ಅದು ಹೇಗೆ ಕಾಣಿಸ್ತಿದೆ ಕಂದ ಮಗುವಿನ ಕಣ್ಣಿಗೆ, ಅಂದರೆ ಮಕ್ಕಳ ಕಣ್ಣಿಗೆ ಹೇಗೆ ಕಾಣಿಸ್ತಿದೆ? ಅದು ಮಕ್ಕಳ ಕಣ್ಣಿಗೆ ಚಂದವ ನೋಡಿದೆ, ಚಂದದಿಂದ ಕಾಣಿಸ್ತಾ ಇದೆ. ಏನು ಚಂದದಿಂದ ಕಾಣಿಸ್ತಾ ಇರುವಂಥದ್ದು? ಕಾಮನ ಬಿಲ್ಲು. ಕಾಮನ ಬಿಲ್ಲು ಯಾರ ಕಣ್ಣಿಗೆ ಚಂದವಾಗಿ ಕಾಣಿಸ್ತಾ ಇರುವಂಥದ್ದು? ಯಾರ ಕಣ್ಣಿಗೆ ಮಕ್ಕಳ? ಮಕ್ಕಳ ಕಣ್ಣಿಗೆ, ಅಂದರೆ ಕಂದನ ಕಣ್ಣಿಗೆ. ಮತ್ತು ಹಣ್ಣಿನ ಹೂವಿನ ಹೊಂಡನು ಕೂಡಿದೆ. ಹಣ್ಣಿನ ಹೂವಿನ ಹಣ್ಣನು ಮತ್ತು ಹೂವಿನ ಒಂದು ಚಿನ್ನ ಹಾಗೆ ಚಿನ್ನದ ಬಣ್ಣದಿಂದ ಕೂಡಿದೆ. ಅದು ಹೇಗೆ ಕಾಣಿಸ್ತಿದೆಯಪ್ಪ ಅಂದರೆ ಮಕ್ಕಳಿಗೆಲ್ಲ ಯಾವ ರೀತಿ ಆಟ ಆಡ್ದಂಗೆ ಕಾಣಿಸ್ತಿದೆ ಅಂದರೆ ಹೋಕುಳಿ ಹಬ್ಬವನ್ನು ಆಡ್ದಾಗೆ ಆಗ್ತಿದೆ. ಹೋಕುಳಿ ಹಬ್ಬ ಬಣ್ಣವನ್ನು ಹೆಚ್ಚಿ ಆಡ್ತಾರಲ್ಲ, ಅದು ಹೋಕುಳಿ ಹಬ್ಬವನ್ನು ಆಡ್ದಾಗಿದೆ. ಮತ್ತು ಇಲ್ಲಿವರೆಗೆ ನಿಲ್ಲಿಸಿದ್ವಿ ಅಲ್ವ ಮಕ್ಕಳ? ಅದನ್ನು ಪದನ ನಡೆಸಿದಾಗ ಮಕ್ಕಳು ಹೋಕುಳಿ ಆಟ ಆಡಿದೆ ಅಥವಾ ನೋಡಿದೆ, ಅಥವಾ ಮಕ್ಕಳಿಗೆ ಹೋಕುಳಿ ಆಟವ ನೋಡಿದೆ. ಅದೇ ಕಾಣಿಸ್ತಿತ್ತು, ಮಕ್ಕಳಿಗೆ ಹೋಕುಳಿ ಆಟವನ್ನು ಆಡುವಂಥ ರೀತಿ. ಈಗ ನಂತರ ನೋಡೋಣ ಮಕ್ಕಳ. ತೆಂಗಿನ ತೋಟದ ಬುಡದಲ್ಲಿ ನೋಡಿದೆ, ತೆಂಗಿನ ತೋಟದ ಬುಡದಲ್ಲಿ ನೋಡಿದೆ, ಭೂಮಿಗೆ ಬಾನಿಗೆ ಸೇತುವೆ ಕೂಡಿದೆ. ಹೇಗಪ್ಪ ಕಾಣಿಸ್ತಿದೆ ಅಂದರೆ, ಈಗ ಈ ಕಡೆ ತಗೊಳ್ಳೋಣ ಮಕ್ಕಳ, ಏನಿದೆ ಭೂಮಿಯಿಂದ ತಗೊಳ್ಳೋಣ, ಇಲ್ಲೇನಿದೆ ಆಕಾಶ ಅಂತ ತಗೊಳ್ಳೋಣ. ಆಕಾಶ ಇರೋದನ್ನು ಮೇಲೆ ಅಲ್ವಾ ಅಂತ ಅನ್ಕೊಬಿಡಿ, ನಿಮಗೆ ಸಂಬಂಧ ಕಲ್ಪಿಸೋದಕ್ಕೋಸ್ಕರ ಈ ರೀತಿ ಬರೀತಾ ಇದ್ದೀನಿ ಮಕ್ಕಳ. ಅರ್ಥ ಆಗ್ತಿದೆಯಲ್ಲ, ಯಾವ ರೀತಿ ಅಂತ ಅಂದರೆ, ಈಗ ತೆಂಗಿನ ತೋಟ ಹೇಗಿದೆ ಅಲ್ವಾ, ತೆಂಗಿನ ತೋಟ ಇದು ಏನು ಗಿಡ ಅಂತ ಕರೀತೀವಿ. ತೆಂಗಿನ ಮರದ ಥರ ಕಾಣಿಸ್ತಿದೆಯಾ ಮಕ್ಕಳ? ಹಾಂ,
ಇದು ತೆಂಗಿನ ಮರ ಅಂತ ತಿಳ್ಕೊಳ್ಳಿ ಮಕ್ಕಳ. ತೆಂಗಿನ ತೋಟದ ಇದನ್ನ ಏನಂತ ಕರಿತೀವಿ, ಬುಡ ಅಂತ ಕರಿತೀವಿ ಅಲ್ವಾ. ಈ ಬುಡ ಏನಿದೆ, ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ, ಭೂಮಿಗೆ ಬಾನಿಗೆ ಸೇತುವೆ ಹೋಗಿದೆ. ಭೂಮಿಗೆ ಬಾನಿಗೆ, ಭೂಮಿಗೆ ಬಾನಿಗೆ ಇದು ಆಕರ್ಷಿತಗಳನ್ನ, ಇನ್ನೂ ಆಕರ್ಷಿತಗಳನ್ನ ಮಕ್ಕಳ ಬಾನಿಗೆ ಸೇತುವೆ ಮೂಡಿದೆ ಅಲ್ವಾ. ಇದು ಏನ್ ಕಾಣಿಸ್ತಿದ್ಯಪ್ಪ ಅಂತಂದ್ರೆ, ಇಲ್ಲಿ ಬೇಡ ಬೇಡ ಮಕ್ಕಳ ಹೀಗೆ ತಗೊಂಡ್ರೆ ಈಗೂ ಕಮಲವಿಲ್ಲಾಗೆ ಕಾಣಿಸ್ತಿದೆ ಅಲ್ವಾ, ಆ ಥರ ಕಾಣಿಸ್ತಿದೆ ಅಲ್ವಾ ನಿಮ್ಗೆ. ಇಲ್ಲಿ ಮೇಲಲ್ವ ಮ್ಯಾಮ್, ಆಕರ್ಷಣ ಭೂಮಿನೂ ಕೆಳಗಡೆ ಇರುತ್ತ ಮ್ಯಾಮ್, ಅಕ್ಕಪಕ್ಕ ಇರುತ್ತೆ ಅಲ್ವಾ ಅಂತ ಕೇಳಿದ್ರೆ ನಷ್ಟ ಆಗ್ಬೋದು. ಇಲ್ಲಿಂದ ಮಕ್ಕಳ ಕಾಮನಬಿಲ್ಲು ಈ ಬುಡದಿಂದ ಆಕಾಶದವರೆಗೆ, ಆಕಾಶದ ಮುಗಿಲಿನವರೆಗೂ ಕೂಡ ಸೇತುವೆಯನ್ನ ಉಳಿದ್ಯಂತೆ. ಇದು ಹೇಗೆ ಕಾಣಿಸ್ತಿದೆ ನೋಡಿ, ಮೇಲೆ ಭೂಮಿಗೂ ಕೂಡ ಆಕಾಶಕ್ಕೂ ಸೇತುವೆ ಥರ. ಈಗ ನೀವು ಸೇತುವೆಗಳು ನೋಡಿದ್ದೀರಾ ನಿಮ್ಮ ಮಕ್ಕಳ, ಈಗ ಕಾಲುವೆ ಇದೆ, ಆ ಕಾಲುವೆ ಕೆಳಗಡೆ ಈಗ ಹೋಗ್ತಾ ಇದೆ ಅಂತಂದ್ರೆ, ಇಲ್ಲಿ ಏನ್ ಮಾಡಿರ್ತಾರೆ, ಇಲ್ಲಿಂದ ಈಗ ಕಾಲುವೆ ಕರ್ಕೊಂಡ್ಬಿಟ್ಟು ನೆಂದ ಹೋಗ್ತಾರ. ಇಲ್ಲ ಏನ್ ಮಾಡಿರ್ತಾರೆ, ಈಗ ಸೇತುವೆಯನ್ನ ಮಾಡಿರ್ತಾರೆ, ಇಲ್ಲಿ ಬಂದು ಬಸ್ತಾರೆ. ಇಲ್ಲಿ ಕೆಳಗಡೆ ಏನ್ ಮಾಡ್ತಾ ಇರುತ್ತೆ, ನೀರು ಹೋಗ್ತಾ ಇರುತ್ತೆ, ನಿಮ್ಮ ಪಾಡಿ ಮೇಲೆ ಏನ್ ಮಾಡ್ತೀರ ನೆಟ್ಕೊಂಡು ಬಸ್ಸು ವಾಹನನೋ ಏನೋ ಹಿಂಗೆ ಚಲಿಸ್ಕೊಂಡು ಹೋಗುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಭೂಮಿಗೂ ಆಕಾಶಕ್ಕೂ ಕಾಮನಬಿಲ್ಲು ಹೇಗೆ ಕಾಣಿಸ್ತಿದ್ಯಪ್ಪ ಅಂದ್ರೆ, ಸೇತುವೆ ತರ ಕಾಣಿಸ್ತಿದ್ಯಂತೆ. ಸೇತುವೆಯನ್ನ ಮಾಡಿರೋ ತರ ರಚನೆ ಕಾಣಿಸ್ತಿದೆ ಕಾಮನಬಿಲ್ಲಿನ ವರ್ಣನೆ ನೋಡಿ ಮಕ್ಕಳ. ಭೂಮಿಯಿಂದ ಆಕಾಶಕ್ಕೆ ಸೇತುವೆಯನ್ನ ಮಾಡಿರೋ ತರ ಅರ್ಥ ಆಗ್ತಿದ್ಯಾ. ಮತ್ತೆ ಕಾಮನಬಿಲ್ಲು ಕಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಕಾಮನಬಿಲ್ಲು ಕಮಾನನ್ನ ಕಟ್ಟಿದೆ ಎಲ್ಲಿಗೆ, ಮೋಡದ ನಾಡಿನ ಬಾಗಿಲಿಗೆ. ಅರ್ಥ ಆಗ್ತದೆ ಅಲ್ಲ ಮಕ್ಕಳೇ ಪದ್ಯ, ಅರ್ಥ ಆಯ್ತಲ್ಲ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ, ಭೂಮಿಗೆ ಬಾನಿಗೆ ಸೇತುವೆ ಹುಟ್ಟಿದೆ. ಕಾಮನಬಿಲ್ಲು ಕಮಾನು ಕಟ್ಟಿದೆ, ಕಾಮಾನು ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಕಾಮನಬಿಲ್ಲು ಕಮಾನನ್ನ ಕಟ್ಟಿದೆ ಮೋಡದ ನಾಡಿನ ಬಾಗಿಲಿಗೆ. ಅದರಲ್ಲಿ ಬಣ್ಣಗಳು ಏಳು, ಅವು ತೋರಣಗಳನ್ನ, ಮಾವಿನ ತೋರಣ ಕಟ್ತಿರಲ್ಲ ಮನೆ ಬಾಗಿಲಿಗೆ, ಕಟ್ಟಿರಲ್ಲ ಬಾಗಿಲಿಗೆ ತೋರಣ, ಆ ರೀತಿ ಕಾಣಿಸ್ತಾ ಇದೆ. ಕಂದನ ಕಣ್ಣಿಗೆ ಚಂದವನ್ನುಂಟು ಮಾಡಿದೆ, ಚಂದ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗೆ ಹೋಗುಳಿ ಆಟವನ್ನ ಕೂಡ ಮಾಡುವಾಗಿದೆ, ಬಣ್ಣವನ್ನ ಹೆಚ್ಕೊಂಡು ಆಡ್ತಿರಲ್ಲ ಹಬ್ಬ ಆ ಥರ. ತೆಂಗಿನ ತೋಟದ ಬುಡದಲ್ಲಿ ಮೂಡಿದೆ, ಬುಡಗಳು ಕೂಡ ಹೀಗೆ ಕಾಣಿಸ್ತಿದೆ ಅಂತಂದ್ರೆ ಪ್ರತಿಬಿಂಬದ ಹೊಳಪು ಹೇಗೆ ಕಾಣಿಸ್ತಿದೆ. ಈಗ ಇಲ್ಲಿ ಮೇಲೆ ಸೂರ್ಯ ಇರ್ತಾನೆ ಮಕ್ಕಳ, ಸೂರ್ಯ ಏನ್ ಮಾಡ್ತಿರ್ತಾನೆ, ಕಿರಣವನ್ನ ಚೆಲ್ತಾನೆ ಅಲ್ವಾ. ಈಗ ಚೆಲ್ಲಿದಾಗ ಏನು, ಈಗ ಮರ ಗಿಡಗಳ ಮೇಲೆ ಮನೆಗಳ ಮೇಲೆ ಬಂದಾಗ ಅದು ಬೆಳಕಿನ ಪ್ರವೇಶ ಆಗುತ್ತೆ ಅಲ್ವಾ. ಆ ಬೆಳಕಿನ ಪ್ರವೇಶ ಆದಾಗ ಹೇಗೆ ಕಾಣಿಸ್ತಿರುತ್ತೆ, ಚಿನ್ನದ ಹೊನ್ನಿನ ಬಣ್ಣನಾಗಿ ಕಾಣಿಸ್ತಾ ಇರುತ್ತೆ ಹಳದಿ ಬಣ್ಣದಲ್ಲಿ. ಆ ರೀತಿ ಕಾಮನಬಿಲ್ಲು ಪ್ರಕಾಶವಾಗಿ ಕಂಡಾಗ ಅದು ತನ್ನ ಪ್ರತಿ ರೂಪ ಕೆಳಗಡೆ ಬಿದ್ದ ಹಾಗೆ. ಅರ್ಥ ಆಗ್ತಿದ್ಯಾ, ಈಗಿಲ್ಲ ಬೆಳಕಿದೆ ಮಕ್ಕಳ. ಫಾರ್ ಉದಾಹರಣೆ ಕೊಡೋದಾದ್ರೆ, ನಿಮ್ಮ ವಾಚ್ನ ಅಥವಾ ಏನಾದರೂ ಬಂದು ಕನ್ನಡಿನ ಏನಾದರೂ ತಗೊಂಡು ಈಗ ನಿಮ್ಮ ಮನೆಯಿಂದ ನೇರವಾಗಿ ಬೆಳಕು ಏನಾದರೂ ಬರುವಾಗಿದ್ದರೆ ನೀವು ಇಟ್ಕೊಂಡು ಈಗ ಗಂಡಿನ ಮಕ್ಕಳ ಆ ಬೆಳಕಿಗೆ ಸಂಬಂಧಪಟ್ಟ ಹಾಗೆ ಈ ಬೆಳಕು ಏನು ಮಾಡ್ತಾ ಇರುತ್ತೆ ಆ ಕಡೆ ಈ ಕಡೆಗೆ ಪ್ರತಿಫಲನ ಮಾಡ್ತಾ ಇರುತ್ತೆ. ಇಲ್ಲಿ ಬೆಳಕಿದ್ದಿದ್ರೆ ಮಕ್ಕಳ ನಾನು ಅದನ್ನು ಮಾಡಿ ತೋರಿಸ್ತಿದ್ದೆ. ಈಗ ನಿಮ್ಮಲ್ಲಿ ಏನಾದರೂ ಬೆಳಕು ತನ್ನದೇನೇ ಆಗಿರ್ಬೋದು, ನಿಮ್ಮ ಕೈಗಡಿಯಾರ ಏನಾದರೂ ಒಂದು ಆಗಿರ್ಬೋದು, ಗಾಜು ಅದರಲ್ಲಿ ಇಟ್ಕೊಂಡು ಈಗ ಅಲ್ಲಿ ಅದ್ರ ಬೆಳಕು ಏನು ಮಾಡ್ತಾ ಇರುತ್ತೆ ಪ್ರತಿಫಲನ ತೋರಿಸ್ತಾ ಇರುತ್ತೆ. ಇನ್ನ ಬೇಕು ಅಂದರೆ ಸ್ಕೇಲ್ ಇರುತ್ತೆ ಅಲ್ವಾ ಮಕ್ಕಳ, ಸೂರ್ಯ ಕಿರಣ ಬೀಳ್ತಾ ಇರುತ್ತಲ್ಲ ಅದನ್ನು ಹಾಗೆ ಈಗ ಇಟ್ಕೊಳ್ಳಿ, ಕಾಮನ ಬಿಲ್ಲಿನ ಬಣ್ಣಗಳು ಕಾಣಿಸುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳ, ಕಾಮನ ಬಿಲ್ಲಿನ ಬಣ್ಣಗಳು ಎಷ್ಟಿದೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಇಟ್ಕೊಂಡ್ರೆ ಸಾಕು ಆ ಬೆಳಕಿಗೆ, ಹಿಂಗೆ ಇಟ್ಕೊಂಡು ಹಿಂಗೆ ಸ್ವಲ್ಪ ಈಗ ವೇರಿಯೇಷನ್ ಮಾಡ್ತಾ ಇರಿ ಅಂದ್ರೆ ಹೀಗೆ ಹೀಗೆ ಇದು ಮಾಡ್ತಾ ಇರಿ, ಒಂದು ಕಡೆಗೆ ಬೆಳಕು ಪ್ರತಿಫಲನ ಬಂದಾಗ ಅಲ್ಲಿ ಬಣ್ಣಗಳು ಉಂಟಾಗುತ್ತೆ. ಅರ್ಥ ಆಗ್ತಿದೆಯಲ್ಲ, ಆ ಥರ ಭೂಮಿಗೂ ಆಕಾಶಕ್ಕೂ ಏನು ಮಾಡಿದೆ ಇಲ್ಲಿ ಸೇತುವೆಯನ್ನ ಕೂಡಿದೆ. ಅರ್ಥ ಆಗ್ತಿದ್ಯಾ, ಅರ್ಥ ಆಯ್ತಲ್ವಾ. ಈ ರೀತಿ ಸುಂದರವಾಗಿ ನಮಗೆ ಈ ಕಾಮನಬಿಲ್ಲಿನ ಬಗ್ಗೆ ತಿಳಿಸ್ಕೊಟ್ಟವರು ಯಾರು, ನಮ್ಮ ರಾಷ್ಟ್ರಕವಿ, ನಮ್ಮ ರಾಷ್ಟ್ರಕವಿಯರು ಕುವೆಂಪು. ಈ ರೀತಿ ನಮಗೆ ರಸದೌತನ ಕಾವ್ಯಗಳಲ್ಲಿ ರಸದೌತನವನ್ನು ಬಳಸ್ತಾರೆ ಅಂತವರು ನಾವು ನೋಡ್ತೀವಿ. ಕಾಮನಬಿಲ್ಲು ಕೊಟ್ಟು ಬಾ, ಕಾಮನಬಿಲ್ಲು ತುಂಬ ಚೆನ್ನಾಗಿದೆ, ಅದು ಯಾವ ರೀತಿ ಆಕಾರದಲ್ಲಿ ನೋಡಿ ಕಮಾನನ್ನ ಕಟ್ಟಿದೆ, ಅದು ಮೋಡದ ಬಾಗಿಲಿಗೆ ಕಟ್ಟಿದಾಗಿದೆ ಅಲ್ವಾ. ಕವಿಗೆ ಮಾತ್ರ ಈ ರೀತಿ ಚಿಂತನೆ ಮಾಡಕ್ ಹೋಗೋದು ಮಕ್ಕಳು, ನೀವು ಕೂಡ ಕವನವನ್ನ ಕವಿತೆಯನ್ನ ಬರೀತೀರಾ ಏನಾದ್ರೂ ನೋಡಿದಾಗ ಯಾವ್ದಕ್ಕಾದ್ರೂ ಹೋಲಿಕೆಯನ್ನ ಮಾಡ್ತೀರಾ? ಹಾ,
ಧನ್ಯವಾದಗಳು.